ಫ್ರೆಂಡ್ಸ್, ಮಾಜಿ ಸಿಎಂ ಡಿವಿ ಸದಾನಂದ ಗೌಡರ ಕತೆ ನಿಮಗೆ ಗೊತ್ತಾ? ಇವರು ಬೆಳೆದು ಬಂದ ಹಾದಿ ಹೇಗಿದೆ, ಓದಿರೋದು ಎಷ್ಟು, ರಾಜಕೀಯಕ್ಕೆ ಬಂದಿದ್ದು ಹೇಗೆ, ಯಾವೆಲ್ಲ ಹುದ್ದೆಗಳನ್ನ ನಿಭಾಯಿಸಿದ್ದಾರೆ, ಇವರ ಮಗ ಸಾವನ್ನಪ್ಪಿದ್ದು ಹೇಗೆ, ಸದಾನಂದ ಗೌಡ ಎಷ್ಟು ಆಸ್ತಿ ಮಾಡಿದ್ದಾರೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1953 ಮಾರ್ಚ್ 18 ಜನನ. ದೇವರಗುಂಡ ವೆಂಕಪ್ಪ ಸದಾನಂದ ಗೌಡ ಇವರು 1953 ಮಾರ್ಚ್ 18 ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಮಂಡೆಕೋಲು ಗ್ರಾಮದಲ್ಲಿ ಜನಿಸಿದ್ರು. ತಂದೆ ವೆಂಕಪ್ಪ ಗೌಡ, ತಾಯಿ ಕಮಲಾ. ತುಳು ಭಾಷಿಕ ಕುಟುಂಬ ಇವರದ್ದಾಗಿತ್ತು. ಹುಟ್ಟೂರಿನಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಸದಾನಂದ ಗೌಡ ಪುತ್ತೂರಿನ ಸೈಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ವಿಜ್ಞಾನ ವಿಚಾರದಲ್ಲಿ ಪದವಿ ಪಡ್ಕೊಂಡ್ರು. ನಂತರದಲ್ಲಿ ಉಡುಪಿಯ ವೈಕುಂಠ ಬಲಿಗ ಲಾ ಕಾಲೇಜಿನಲ್ಲಿ ಕಾನೂನು ಪದವಿ ಪಡ್ಕೊಂಡ್ರು. ಆಗಲೇ ಸ್ಟೂಡೆಂಟ್ ಪಾಲಿಟಿಕ್ಸ್ನಲ್ಲಿ ಆಕ್ಟಿವ್ ಆಗಿದ್ದ ಗೌಡ್ರು ಸ್ಟೂಡೆಂಟ್ ಯೂನಿಯನ್ ಅನ್ನ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ರು. ಇದರ ಜೊತೆಗೆ ಬಿಜೆಪಿಯ ವಿದ್ಯಾರ್ಥಿ ಸಂಘಟನೆಯಾದ ABVPಯಲ್ಲಿ ಗುರುತಿಸಿಕೊಂಡಿದ್ದ ಇವರು ಸಂಘಟನೆಯ ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ರು. ಲಾಯರ್ ಆಗಿ ವೃತ್ತಿ ಜೀವನ ಶುರು. ಕಾನೂನು ಪದವಿ ಪಡ್ಕೊಂಡ ಸದಾನಂದ ಗೌಡ್ರು 1976 ಸುಳ್ಯ ಮತ್ತು ಪುತ್ತೂರಿನಲ್ಲಿ ಲಾಯರ್ ಪ್ರಾಕ್ಟೀಸ್ ಶುರು ಮಾಡಿದ್ರು. ನಂತರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡಿದ್ರು. ಆದರೆ ರಾಜಕೀಯದಲ್ಲಿ ಆಸಕ್ತಿ ಹೊಂದಿದ್ದ ಸದಾನಂದ ಗೌಡ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ರು. ಇದಾದ್ಮೇಲೆ ಕೋ ಆಪರೇಟಿವ್ ಸಂಘ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ರು. ಸಹಕಾರಿ ಬ್ಯಾಂಕ್ ಮತ್ತು ಸೊಸೈಟಿಗಳಲ್ಲಿ ಉಪಾಧ್ಯಕ್ಷರಾಗಿ, ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. RSSನ ಕಾರ್ಮಿಕ ಸಂಘಟನೆಯಾಗಿದ್ದ ಭಾರತೀಯ ಮಜದೂರ್ ಸಂಘದ ಪುತ್ತೂರು ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಮಿಕ ಚಳುವಳಿಯಲ್ಲೂ ಭಾಗಿಯಾದ್ರು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಸದಾನಂದ ಗೌಡ್ರು ಜನಸಂಘದ ಸದಸ್ಯರಾಗಿ ರಾಜಕೀಯ ಶುರು ಮಾಡಿದ್ರು. ಪಕ್ಷದ ಸುಳ್ಯ ವಿಭಾಗದ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ರು. ಜನಸಂಘ ಜನತಾ ಪಕ್ಷದಲ್ಲಿ ವಿಲೀನವಾಗಿ ನಂತರ BJP ಹುಟ್ಕೊಳ್ತು. ಆಗ DVS ಕೂಡ BJPಯ ಸದಸ್ಯರಾದ್ರು. ನಂತರ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ BJP ಮತ್ತು ಯುವ ಮೋರ್ಚಾದಲ್ಲಿ ವಿವಿಧ ಹುದ್ದೆಗಳನ್ನ ನಿಭಾಯಿಸಿದ್ರು. ಹೀಗೆ ಸದಾನಂದ ಗೌಡ್ರು ಫುಲ್ ಟೈಮ್ ರಾಜಕಾರಣಿ ಆದ್ರು. ಗೆದ್ದ ಚುನಾವಣೆಗಳೆಷ್ಟು, ಪಡೆದ ಹುದ್ದೆಗಳೇನು? ಸದಾನಂದ ಗೌಡ್ರು 1994 ಮತ್ತು 1999 ಪುತ್ತೂರು ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ನಾದ್ರು. ಎರಡನೇ ಸಲ ಶಾಸಕರಾದಾಗಲೇ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕರಾಗಿ ಆಯ್ಕೆ ಆದ್ರು. ಜೊತೆಗೆ ವಿವಿಧ ಶಾಸಕಾಂಗ ಸಮಿತಿಗಳಲ್ಲೂ ಕೆಲಸ ಮಾಡಿದ್ರು. 2004 ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ಸದಾನಂದ ಗೌಡ್ರು ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಅಲ್ಲಿ ವೀರಪ್ಪ ಮೊಯ್ಲಿ ವಿರುದ್ಧ ವಿನ್ ಕೂಡ ಆದ್ರು. ಅಲ್ಲೂ ಸಂಸದೀಯ ಸಮಿತಿಗಳಲ್ಲಿ ಕೆಲಸ ಮಾಡಿದ್ರು. 2006 ಸದಾನಂದ ಗೌಡ್ರು ರಾಜ್ಯ BJP ಅಧ್ಯಕ್ಷರಾದ್ರು. 2008 BJP ರಾಜ್ಯದಲ್ಲಿ ಗೆದ್ದು ಸರ್ಕಾರ ರಚಿಸಿತು. ಇದರಿಂದ ಆಗ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದ ಸದಾನಂದ ಗೌಡರ ಹೆಸರು ರಾಷ್ಟ್ರ ಮಟ್ಟದ BJPಯಲ್ಲಿ ಸುದ್ದಿಯಾಯಿತು. 2009 ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ ಸದಾನಂದ ಗೌಡರು ಮತ್ತೆ ವಿನ್ ಆದ್ರು. ಸದಾನಂದ ಗೌಡರು CM ಆಗಿದ್ದು ಹೇಗೆ? 2011 CM ಆಗಿದ್ದ ಯಡಿಯೂರಪ್ಪ ಮೈನಿಂಗ್ ಕೇಸ್ನಲ್ಲಿ ಜೈಲಿಗೆ ಹೋದಾಗ DV ಸದಾನಂದ ಗೌಡ್ರಿಗೆ CM ಪಟ್ಟ ಒಲಿದು ಬಂತು. ಯಡಿಯೂರಪ್ಪನವರೇ ಸದಾನಂದ ಗೌಡ್ರನ್ನ CM ಆಗಿ ಆಯ್ಕೆ ಮಾಡಿದ್ರು. ಈ ಮೂಲಕ ವೀರಪ್ಪ ಮೊಯ್ಲಿ ಬಳಿಕ ತುಳು ಭಾಷಿಕರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆದಂತಾಯ್ತು. ಭ್ರಷ್ಟಾಚಾರದ ಆರೋಪದಿಂದ ಹಾಳಾಗಿದ್ದ BJP ಹೆಸರನ್ನ ಸರಿಪಡಿಸುವಲ್ಲಿ ತುಂಬಾ ಪ್ರಯತ್ನ ಪಟ್ರು. ಸರ್ಕಾರಿ ಕೆಲಸಗಳನ್ನ ಆನ್ಲೈನ್ನಲ್ಲೇ ಮಾಡಿಕೊಳ್ಳಬಹುದಾದ ಸಕಾಲ ವ್ಯವಸ್ಥೆ ತಂದ್ರು. ಆದ್ರೆ ಈ ನಡುವೆ ಯಡಿಯೂರಪ್ಪ ಜೊತೆ ಭಿನ್ನಾಭಿಪ್ರಾಯವಾಯಿತು. 2012 ವರಿಷ್ಠರ ಸೂಚನೆಯಂತೆ DVS CM ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಜಗದೀಶ್ ಶೆಟ್ಟರ್ ರಾಜ್ಯದ CM ಆದ್ರು. 2013 ವಿಧಾನಸಭೆ ಚುನಾವಣೆಯಲ್ಲಿ BJP ಹೀನಾಯವಾಗಿ ಸೋತಾಗ ಸದಾನಂದ ಗೌಡ್ರನ್ನು ವಿಧಾನಸಭೆ ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಮತ್ತೆ ಸಂಸದ, ಮೋದಿ ಕ್ಯಾಬಿನೆಟ್ನಲ್ಲಿ ಸ್ಥಾನ. 2014 ಲೋಕಸಭಾ ಚುನಾವಣೆಯಲ್ಲಿ ಸದಾನಂದ ಗೌಡ್ರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ನಾದ್ರು. ಮೋದಿ ಕ್ಯಾಬಿನೆಟ್ನಲ್ಲಿ ರೈಲ್ವೆ, ಕಾನೂನು ಮತ್ತು ನ್ಯಾಯ,
ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ, ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವರಾಗಿಯೂ ಕೆಲಸ ಮಾಡಿದ್ರು. 2019 ಬೆಂಗಳೂರು ಉತ್ತರದಿಂದ ಮತ್ತೆ ಸ್ಪರ್ಧಿಸಿ ವಿನ್ನಾದ್ರು. ಆದ್ರೆ ಈ ಸಲ ಇವರಿಗೆ ಟಿಕೆಟ್ ನೀಡದೆ ಅವರ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡಲಾಗಿದೆ. ಸದಾನಂದ ಗೌಡ್ರ ವಿರುದ್ಧ ಆರೋಪಗಳು. ದೇಶದಲ್ಲಿ ಮೀಟೂ ಅಭಿಯಾನ ಜೋರಾಗಿದ್ದ ಟೈಮಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಸದಸ್ಯೆಯೊಬ್ರು ಡಿವಿಎಸ್ ವಿರುದ್ಧ ಆರೋಪ ಮಾಡಿದ್ರು. ಸದಾನಂದ ಗೌಡ್ರು ಸಿಎಂ ಆಗಿದ್ದಾಗ ನನ್ನೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ, ಪದೇ ಪದೇ ಕಾಲ್ ಮಾಡಿ ಕಚೇರಿಗೆ ಕರೀತಿದ್ರು, ಮೈ ಮುಟ್ತಿದ್ರು ಅಂತ ಆರೋಪಿಸಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ್ದ ಡಿವಿಎಸ್, ನಾನು ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ, ಇದ್ರ ಬಗ್ಗೆ ನಾನು ಏನು ಮಾತನಾಡಲ್ಲ ಅಂತ ಹೇಳಿದ್ರು. ಇವರದ್ದು ಎನ್ನಲಾದ ವಿಡಿಯೋ ಒಂದು ಕೂಡ 2021 ವೈರಲ್ ಆಗಿತ್ತು. ಆದ್ರೆ ಅದು ನಕಲಿ ವಿಡಿಯೋ ಎಂದು ಸ್ಪಷ್ಟಪಡಿಸಿದ್ದ ಡಿವಿಎಸ್ ಈ ಸಂಬಂಧ ಕೇಸ್ ಕೂಡ ದಾಖಲಿಸಿದ್ರು. ಡಿವಿಎಸ್ ಕಣ್ಣೀರಿನ ವೈಯಕ್ತಿಕ ಜೀವನ. ಹೌದು, ಸದಾನಂದ ಗೌಡ್ರು ದತ್ತಿ ಅನ್ನೋರನ್ನ ಮದುವೆ ಆದ್ರು. ದಂಪತಿಗೆ ಇಬ್ಬರು ಗಂಡು ಮಕ್ಕಳಾದ್ರು. ಮೊದಲ ಮಗ ಕೌಶಿಕ್ ಗೌಡ ಮತ್ತು ಎರಡನೇ ಮಗ ಕಾರ್ತಿಕ್ ಗೌಡ. 2003 ಮೊದಲ ಮಗ ಕೌಶಿಕ್ ಗೌಡಗೆ ಬೈಕ್ ಅಪಘಾತವಾಯ್ತು. ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿ ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡ್ರು. ಇದಾಗಿ 5 ಬಳಿಕ ಅಂದ್ರೆ 2008 ಕಾರ್ತಿಕ್ ಗೌಡ ಇದ್ದ ಕಾರು ಕೂಡ ಅಪಘಾತಕ್ಕೀಡಾಯ್ತು. ಫ್ರೆಂಡ್ಸ್ ಜೊತೆ ಹೋಗಿದ್ದ ಕಾರ್ತಿಕ್ ಕಾರಿನ ಹಿಂದಿನ ಸೀಟ್ನಲ್ಲಿ ಕೂತಿದ್ರು. ಘಟನೆಯಲ್ಲಿ ಇಬ್ಬರು ಸ್ನೇಹಿತರು ಪ್ರಾಣ ಬಿಟ್ರು. ಕಾರ್ತಿಕ್ಗೆ ಗಂಭೀರ ಗಾಯಗಳಾಗಿದ್ವು. ಸುಮಾರು 15 ಕಾರ್ತಿಕ್ ಗೌಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ರು. ತಲೆಯ ಮೆಮೊರಿ ಬಾಕ್ಸ್ ಜಾಗಕ್ಕೆ ಏಟು ತಗುಲಿತ್ತು. 1.5 ಆಸ್ಪತ್ರೆಯಲ್ಲಿದ್ದ ಕಾರ್ತಿಕ್ ಗೌಡ ರಿಕವರಿ ಆದ್ರು. ಈಗ ಫುಲ್ ಹುಷಾರಾಗಿದ್ದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಮದ್ವೆ ಕೂಡ ಆಗಿದೆ. ಸದಾನಂದ ಗೌಡ್ರು ಮಾಡಿರೋ ಆಸ್ತಿ ಎಷ್ಟು? ಮಾಜಿ ಸಿಎಂ ಸದಾನಂದ ಗೌಡ್ರು 2019 ಲೋಕಸಭಾ ಚುನಾವಣೆ ಟೈಮಲ್ಲಿ ತಮ್ಮ ಆಸ್ತಿ ಘೋಷಿಸಿಕೊಂಡಿದ್ರು. ಅದರ ಪ್ರಕಾರ ಇವರು 20.93 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ ರೀತಿ 10.43 ಕೋಟಿ ರೂಪಾಯಿಯಷ್ಟು ಸಾಲ ಕೂಡ ಇರೋದಾಗಿ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ಮಾಜಿ ಸಿಎಂ ಡಿವಿ ಸದಾನಂದ ಗೌಡ್ರ ಜೀವನದ ಕಥೆಯನ್ನು ನಿಮ್ಮ ಮುಂದಿಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.